ನಮಸ್ಕಾರ ವೀಕ್ಷಕರೇ, ಯೋಗವನ ಬೆಟ್ಟದ ವನಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರತಿದಿನದಂತೆ ದಿನಕ್ಕೊಂದು ಸಮಸ್ಯೆಗಳ ಬಗ್ಗೆ ಮೂಲ ಔಷಧಿ ಚಿಕಿತ್ಸೆ ಎಲ್ಲದರ ಮಾಹಿತಿಯನ್ನು ತಿಳಿಸ್ತಾನೆ ಬಂದಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಹೃದಯದ ಸಮಸ್ಯೆಗಳನ್ನು ನಾವು ತಿಳಿಸ್ತಾ ಹೋಗೋಣ. ಹೃದಯಾಘಾತ ಹೇಗಾಗತ್ತೆ, ಹೃದಯದ ಸಮಸ್ಯೆಗಳಂದರೆ ಏನು, ಅದು ಯಾವ ತಪ್ಪಿನಿಂದ ಆಗ್ತಕ್ಕಂಥ ಸಮಸ್ಯೆ ಆಗಿದೆ, ಮತ್ತು ಈ ಹೃದಯಾಘಾತ ಆದಾಗ ಅಥವಾ ಹೃದಯದ ಸಂಬಂಧ ಸಮಸ್ಯೆಗಳು ಬಂದಾಗ ಶಸ್ತ್ರಚಿಕಿತ್ಸೆಗೆ ಹೋಗಲೇಬೇಕಾ ಅಥವಾ ದೀರ್ಘಾವಧಿ ಬದುಕಿರೋ ತನಕ ಔಷಧಿಗಳನ್ನು ತಿನ್ನಲೇಬೇಕಾ, ಈ ಔಷಧಿಗಳನ್ನು ಬಳಸೋದ್ರಿಂದ ಆಗೋ ಅನಾಹುತಗಳೇನು ಮತ್ತು ಶಸ್ತ್ರಚಿಕಿತ್ಸೆಯಿಂದ ಆಗೋ ಅನಾಹುತಗಳೇನು, ಇವೆಲ್ಲವುದರ ಮಾಹಿತಿಯನ್ನು ತಿಳಿಸ್ಲಿಕ್ಕೋಸ್ಕರ ಈ ಒಂದು ಸಂಚಿಕೆ. ಸೊ ಮೊದಲನೇದಾಗಿ ಹೃದಯದ ಕಾರ್ಯನಿರ್ವಹಣೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದು ನಮ್ಮ ದೇಹದ ಒಂದು ಅಂಗಾಂಗ ಕಾರ್ಯಕ್ಷಮತೆ ನಮಗೆ ತಿಳುವಳಿಕೆಗೆ ಬಂದರೆ ಮಾತ್ರ ಅದನ್ನು ಕಾಪಾಡೋ ನಿಟ್ಟಿನಲ್ಲಿ ನಾವು ನಮ್ಮ ಜೀವನ ಶೈಲಿಯನ್ನು ಇಟ್ಕೊಳ್ಬೋದು. ಸಾಮಾನ್ಯವಾಗಿ ಒಂದು ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗದಂಥ ದೇಹದ ಅಂಗಾಂಗಗಳು, ದೇಹ ಅಂದರೆ ಮನುಷ್ಯ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಯಾವುದೋ ಒಂದು ವೆಹಿಕಲ್ನ ಇರಬಹುದು ಅಥವಾ ಒಂದು ಮನುಷ್ಯ ನಿರ್ಮಿತವಾದಂಥ ಒಂದು ವಸ್ತುವನ್ನು ನಾವು ಖರೀದಿ ಮಾಡಿದಾಗ ಅದ್ರ ಮೇಲೆ ಎಷ್ಟೆಲ್ಲ ಕಾಳಜಿಯನ್ನು ವಹಿಸ್ತೀವಿ. ಉದಾಹರಣೆಗೆ ಒಂದು ವೆಹಿಕಲ್ ಅಂತಲೇ ನಾವು ತೆಗೆದುಕೊಂಡ್ರೆ ಅದಕ್ಕೆ ಕಾಲಕಾಲಕ್ಕೆ ಸರ್ವಿಸ್ ಅಂತ ಮಾಡಿಸ್ತೀವಿ, ಅದಕ್ಕೆ ಪೆಟ್ರೋಲ್ ಹಾಕಬೇಕು ಅಥವಾ ಡೀಸೆಲ್ ಹಾಕಬೇಕು, ಅದನ್ನು ವಾಶ್ ಮಾಡ್ತಿರಬೇಕು, ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ಹಾಗೆ ನಾವು ಕಾಳಜಿಯನ್ನು ವಹಿಸ್ತೀವಿ. ಯಾಕೆಂದರೆ ಅದಕ್ಕೆ ನಾವು ಹಣವನ್ನು ವ್ಯಯ ಮಾಡಿದ್ದೀವಿ. ಸೊ ಹಣವನ್ನು ಖರ್ಚು ಮಾಡಿ ಅದನ್ನು ತಗೊಂಡು ಬಂದಿದ್ದೀವಿ, ಅದನ್ನು ದೀರ್ಘಕಾಲ ಬಾಳಿಕೆ ಬಂದರೆ ನಮಗೆ ಲಾಭದಾಯಕ, ನಷ್ಟ ಆಗೋದಿಲ್ಲ ಅನ್ನೋದು ನಮ್ಮ ಒಂದು ಯೋಚನೆ ಆಗಿರುತ್ತೆ. ಆದರೆ ತಾಯಿ ಗರ್ಭವನ್ನು ಸೇರಿದಂಥ ಈ ಒಂದು ಜೀವ ತದನಂತರ ಭೂಮಿಗೆ ಬಂದು ತದನಂತರ ಭೂಮಿಯನ್ನು ಸೇರೋವರೆಗೂ ನಮ್ಮ ಅಂಗಾಂಗಗಳು ಎಷ್ಟೆಲ್ಲ ಕಾರ್ಯನಿರ್ವಹಿಸ್ತವೆ. ಆ ಒಂದು ಕಾರ್ಯ ಒಂದು ನಿಮಿಷ ನಿಂತೋಯ್ತಂದರೆ ಮನುಷ್ಯ ಬದುಕಿರೋದಿಲ್ಲ. ಇಂಥ ಒಂದು ಕಾರ್ಯ ನಿರ್ವಹಿಸ್ತಕ್ಕಂಥ ಅಂಗಾಂಗಗಳ ಮೇಲೆ ನಮಗೆಷ್ಟು ಕಾಳಜಿ ಇದೆ, ನಾವು ಅದನ್ನೆಲ್ಲ ಹೇಗೆ ನೋಡ್ಕೊಳ್ತಾ ಇದ್ದೀವಿ, ಹೇಗೆ ಆರೈಕೆ ಮಾಡ್ತಾ ಇದ್ದೀವಿ, ಅದಕ್ಕೆ ಏನೆಲ್ಲ ನಾವು ಹಿಂಸೆಗಳನ್ನು ಕೊಡ್ತಾ ಇದ್ದೀವಿ, ಇವೆಲ್ಲವನ್ನು ನೀವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಮೊದಲು ಕಾರ್ಯನಿರ್ವಹಣೆ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ಹೃದಯದ ಕಾರ್ಯನಿರ್ವಹಣೆ ಅಂತಕ್ಕಂಥದ್ದು ತುಂಬ ಅತಿ ಮುಖ್ಯವಾದ ಅಂಶವಾಗಿರುತ್ತೆ. ಅತಿ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಹೃದಯ ಒಂದು ನಿಮಿಷ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಬದುಕಿರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಯಿತು, ಈ ರೀತಿ ಸಮಸ್ಯೆಗಳನ್ನ ನಾವು ನೋಡಿರ್ತೀವಿ. ಸೊ ಮನುಷ್ಯನಿಗೆ ಈಗ ಸಾಮಾನ್ಯ ಎಲ್ಲರಿಗೂ ಅನಿಸುತ್ತೆ, ನಮ್ಮ ಇಡೀ ದೇಹದಲ್ಲಿ ಹೃದಯ ಒಂದು ಚೆನ್ನಾಗಿದ್ದರೆ ನನಗಿನ್ನೇನು ಸಮಸ್ಯೆ ಇಲ್ಲಪ್ಪ, ನನ್ನ ಹೃದಯನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಮತ್ತೊಬ್ಬ ಮನುಷ್ಯನಿಗನ್ಸುತ್ತೆ ನನ್ನ ಕಿಡ್ನಿ ಸಮಸ್ಯೆ ಆಗಿದೆ, ಕಿಡ್ನಿಯನ್ನು ಒಂದು ಸರಿ ಮಾಡ್ಕೊಂಡ್ಬಿಟ್ರೆ ನನಗೆ ಇನ್ಯಾವುದು ಸಮಸ್ಯೆ ಬರೋದಿಲ್ಲ, ನಾನು ಚೆನ್ನಾಗಿರ್ತೀನಿ, ಅದೊಂದೊಂದು ಸರಿ ಮಾಡ್ಕೊಳ್ಬೇಕು. ಇನ್ನೊಬ್ಬರಿಗನ್ಸುತ್ತೆ ಲಿವರ್ ಸಮಸ್ಯೆಗೊಳಗಾಗಿದೆ ಅಂತೆ, ಸೊ ಈ ಲಿವರನ್ನು ನಾನು ಸರಿ ಮಾಡ್ಕೊಂಡ್ಬಿಟ್ರೆ ನನಗಿನ್ಯಾವ ಆಪತ್ತು ಇಲ್ಲ, ಅದೊಂದನ್ನು ನಾನು ಸರಿ ಮಾಡ್ಕೊಂಡ್ಬಿಡಬೇಕು, ಈ ರೀತಿ ಯೋಚನೆಗಳಿರುತ್ತೆ. ಆದರೆ ನಿಮ್ಮ ಹೃದಯವನ್ನು ಅಥವಾ ಕಿಡ್ನಿಯನ್ನು ಅಥವಾ ಲಿವರನ್ನು ಹಾಳು ಮಾಡೋಕ್ಕೆ ಮೊದಲೇ ಯೋಚನೆ ಮಾಡಿದರೆ ಇದನ್ನು ಹಾಳಾದ ನಂತರ ವೈದ್ಯರ ಹತ್ರ ಹೋಗಿ ನಿಮ್ಮ ಕಾಲಿಗೆ ಬೀಳ್ತೀವಿ, ಕೈಗೆ ಮುಗಿತೀವಿ, ಹಣವನ್ನು ಎಷ್ಟು ಬೇಕಾದರೂ ಕೊಡ್ತೀವಿ, ಎಷ್ಟು ಆಸ್ತಿ ಇದ್ದರೂ ಮಾರ್ತೀವಿ, ಜೀವ ಉಳಿಸ್ಕೊಡಿ, ನನ್ನ ಹೃದಯ ಕಾಪಾಡಿಕೊಡಿ, ನನ್ನ ಕಿಡ್ನಿ ಕಾಪಾಡಿಕೊಡಿ ಅಂದರೆ ಉಪಯೋಗ ಇಲ್ಲದೆ ಇರೋ ಮಾತಾಗತ್ತೆ. ಹಾಗಾಗಿ ನಿಮ್ಮ ಪ್ರತಿಯೊಂದು ಅಂಗಾಂಗಗಳಿಗೂ ಅದರದ್ದೇ ಆದ ವ್ಯಾಲ್ಯೂಸ್ ಇದೆ, ಬೆಲೆ ಇದೆ, ಅದನ್ನು ಬೆಲೆ ಕಟ್ಟಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಷ್ಟೇ ಕೋಟಿಗೆ ಬದುಕಿದ್ರೂ ವ್ಯಕ್ತಿ ಹೋದಂಥ ಅಂಗಾಂಗವನ್ನು ವಾಪಸ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನೇನಾದರೂ ಬೇರೆ ರೀತಿಯಲ್ಲಿ ಬೇರೆಯವರ ಅಂಗಾಂಗವನ್ನು ನಾನು ಖರೀದಿ ಮಾಡಿ ನನ್ನ ದೇಹಕ್ಕೆ ಅಳವಡಿಸ್ಕೊಳ್ತೀನಿ ಅಂದರೂ 1% ರಿಸಲ್ಟ್ ಸಿಗೋದು ಕಷ್ಟ ಆಗುತ್ತೆ. ನಮ್ಮ ದೇಹದ ಅಂಗಾಂಗವನ್ನು ನಾವೆಷ್ಟು ಕಾಪಾಡ್ತೀವೋ ಅಷ್ಟು ನಾವು ಕೊನೆ ತನಕ ನೆಮ್ಮದಿಯಿಂದ ಬದುಕ್ಬೋದು. ಈ ಹೃದಯದ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಇಡೀ ದೇಹದಲ್ಲಿ ಗೊತ್ತಿದೆ ರಕ್ತ ಹರಿತಾ ಇದೆ. ಸೊ ಈ ರಕ್ತದಿಂದನೇ ನಿಮ್ಮ ದೇಹ ಬದುಕಲಿಕ್ಕೆ ಸಾಧ್ಯ. ರಕ್ತ ಇಲ್ಲ ಅಂತ ಹೇಳಿದ್ರೆ ನೀವು ಬದುಕೋಕ್ಕೆ ಸಾಧ್ಯ ಇಲ್ಲ. ರಕ್ತ ಅಂತಕ್ಕಂಥದ್ದು ನಿಮ್ಮ ವೆಹಿಕಲ್ಗಳಿಗೆ ಅಥವಾ ನೀವು ವಾಹನಗಳಿಗೆ ಹಾಕ್ತಕ್ಕಂಥ ಪೆಟ್ರೋಲ್ ಇದ್ದಂಗೆ. ನಿಮ್ಮ ವಾಹನ ಪೆಟ್ರೋಲ್ ಇರೋ ತನಕ ಮಾತ್ರ ಚಲಿಸುತ್ತೆ, ನಂತರ ಪೆಟ್ರೋಲ್ ಇಲ್ಲಾಂದರೆ ನಿಂತೋಗುತ್ತೆ. ನಿಮ್ಮ ದೇಹ ಕೂಡ ಅಷ್ಟೇ, ಪ್ರತಿಯೊಂದು ಅಂಗಾಂಗಗಳು ತನ್ನ ಕೆಲಸವನ್ನು ನಿರ್ವಹಿಸಬೇಕಂತ ಹೇಳಿದ್ರೆ ನಿಮ್ಮ ರಕ್ತ ಪರಿಚಲನೆ ಬೇಕಾಗತ್ತೆ. ಸೊ ನೀವು ತಿಂದಂಥ ಆಹಾರದಲ್ಲಿರ್ತಕ್ಕಂಥ ಸತ್ವಗಳೇನಿದೆ, ಶಕ್ತಿ ಅಂತ ಏನು ಹೇಳ್ತೀವಿ, ಈ ಶಕ್ತಿ ಇರಬಹುದು, ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಇರಬಹುದು, ಜೊತೆಗೆ ನೀವು ಸೇವಿಸ್ತಕ್ಕಂಥ ನೀರಿನ ಅಂಶ, ಇವೆಲ್ಲದರ ಪೂರಕ ರಕ್ತವಾಗತ್ತೆ. ಸೊ ಇದನ್ನು ಸೇರಿದಂಥ ರಕ್ತ ನಿಮ್ಮ ದೇಹದ ಎಲ್ಲ ಭಾಗಗಳಿಗೂ ಸಂಚಾರವನ್ನು ಮಾಡ್ತಾ ಇದೆ. ಈ ರಕ್ತ ತಗೊಂಡೋಗ್ತಕ್ಕಂಥ ಆಕ್ಸಿಜನ್ ಆಮ್ಲಜನಕ
ಮತ್ತು ನೀವು ಸೇವಿಸ್ತಿರ್ತಕ್ಕಂಥ ಆಹಾರದ ಸತ್ವಗಳು ಜೊತೆಗೆ ನೀರಿನಂಶ ಇವೆಲ್ಲವೂ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಶಕ್ತಿಯನ್ನು ರವಾನೆ ಮಾಡ್ತಾ ಇದೆ. ಸೊ ಈ ರಕ್ತದಲ್ಲಿ ಸೇರಿರ್ತಕ್ಕಂಥ ಅಂಶಗಳು ಜೀವಕೋಶಗಳಿಗೆ ಕೊಟ್ಟಂಥ ಶಕ್ತಿಯಿಂದ ಆ ಅಂಗಾಂಗಗಳು ಕೆಲಸವನ್ನೇ ನಿರ್ವಹಿಸ್ತಾ ಇವೆ. ಅದೇ ರೀತಿ ಹೃದಯಕ್ಕೂ ಕೂಡ ಅದರದ್ದೇ ಆದ ಜೀವಕೋಶಗಳು ಕೆಲಸ ಮಾಡ್ತಾ ಇದೆ. ಹೃದಯದ ಮಾಂಸಖಂಡಗಳಿಗೆ ಶಕ್ತಿ ಕೊಡ್ತಾ ಇದೆ. ಹೃದಯದ ಕಾರ್ಯನಿರ್ವಹಿಸಲಿಕ್ಕೆ ಈ ಜೀವಕೋಶಗಳು ಶಕ್ತಿಯನ್ನು ನೀಡ್ತಾ ಇದ್ದಾವೆ, ಕೆಲಸ ಮಾಡ್ತಾ ಇದ್ದಾವೆ. ಈ ಜೀವಕೋಶಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕಾರ್ಯ ರಕ್ತ ಮಾಡ್ತಾ ಇದೆ. ಈ ರಕ್ತವನ್ನು ಪಂಪಿಂಗ್ ಮಾಡೋದು ಅಂತ ಏನು ಹೇಳ್ತೀವಿ, ಆ ಪಂಪ್ ಮಾಡೋ ಕೆಲಸವನ್ನು ಹೃದಯ ನಿಭಾಯಿಸುತ್ತೆ. ಇಡೀ ನಿಮ್ಮ ದೇಹದ ರಕ್ತ ರಕ್ತವಾಗೇ ಉಳಿದ್ರೆ, ಅದನ್ನು ಯಾರೂ ಶುದ್ಧಿ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ರಕ್ತದ ಶುದ್ಧೀಕರಣ ಆಗಬೇಕು, ಜೊತೆ ಜೊತೆಗೆ ಎಲ್ಲ ಅಂಗಾಂಗಗಳಿಗೂ ಅದು ಪರಿಚಲನೆ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಹೃದಯ ಪಂಪ್ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಎಲ್ಲ ಭಾಗಗಳಿಗೂ ಅದು ಸಂಚಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನಿಮ್ಮ ನತ್ತಿಯಿಂದ ಪಾದದ ತನಕ ರಕ್ತ ಹರಿದಾಡಬೇಕು ಅಂದರೆ ಮೇಲಿಂದ ಕೆಳಗೇನೋ ಈಸಿಯಾಗಿ ಹೋಗ್ಬೋದು, ಮೇಲ್ಭಾಗದಿಂದ ಪಾದಕ್ಕೆ ಈಸಿಯಾಗಿ ರಕ್ತ ಹರಿದು ಬಿಡ್ಬೋದು. ಯಾಕೆಂದರೆ ಎತ್ತರದಿಂದ ನಮ್ಮ ತಗ್ಗಿನ ಭಾಗಕ್ಕೆ ಯಾವುದೇ ನೀರಿನಂಶ ಸುಲಭವಾಗಿ ಹರಿಯುತ್ತೆ. ಅದೇ ರಕ್ತ ಪಾದದಿಂದ ಮತ್ತೆ ವಾಪಸ್ ಮೇಲ್ ಬರಬೇಕು ಅಂದಾಗ ಪಂಪಿಂಗ್ ಆಗಲೇಬೇಕು. ಈ ಪಂಪ್ ಮಾಡೋ ಕೆಲಸನೇ ಹೃದಯ ಮಾಡುತ್ತೆ. ಇದು 2 ನಿಮಿಷ ಪಂಪ್ ಮಾಡಿಲ್ಲ ಅಂದರೆ ನಿಮ್ಮ ರಕ್ತ ಎಲ್ಲೆಲ್ಲಿತ್ತೋ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಅಲ್ಲೇ ಉಳಿದಾಗ ಅದು ನಿಮಗೆ ಉಸಿರಾಡಲಿಕ್ಕಾಗಲಿ ಅಥವಾ ಶಕ್ತಿ ಕೊಡಲಿಕ್ಕಾಗಲಿ ಅಥವಾ ನಿಮ್ಮ ದೇಹ ಕೆಲಸ ಮಾಡಲಿಕ್ಕಾಗಲಿ ಅದು ನಿರಾಶಕ್ತಿಯನ್ನು ಹೊಂದಬೇಕಾಗತ್ತೆ, ಅದರ ಶಕ್ತಿಯನ್ನು ಕಳ್ಕೊಳ್ಬೇಕಾಗತ್ತೆ, ನಂತರ ಪ್ರಾಣಾಪಾಯಕ್ಕೆ ಹೋಗುತ್ತೆ. ಸೊ ಈ ರೀತಿ ಕೆಲಸ ಮಾಡ್ತಕ್ಕಂಥ ಹೃದಯ ಒಮ್ಮೆ ದೇಹದಿಂದ ಬಂದಂಥ ಎಲ್ಲ ರಕ್ತವನ್ನು ತನ್ನೊಳಗೆ ಎಳ್ಕೊಳ್ತಾ ಅದು ಶ್ವಾಸಕೋಶಕ್ಕೆ ರವಾನೆಯನ್ನು ಮಾಡ್ತಾ ಶ್ವಾಸಕೋಶದಲ್ಲಿ ಹೊರಗಿನ ಆಮ್ಲಜನಕವನ್ನು ತೆಗೆದುಕೊಂಡು ದೇಹದೊಳಗಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡನ್ನು ಹೊರಗಾಕಿ ರಕ್ತದಲ್ಲಿ ಆಮ್ಲಜನಕಯುಕ್ತ ರಕ್ತವನ್ನು ನಿಮ್ಮ ಹೃದಯಕ್ಕೆ ಕಳಿಸ್ಕೊಡುತ್ತೆ. ಮತ್ತೆ ಹೃದಯ ಆಮ್ಲಜನಕ ಮತ್ತು ಶುದ್ಧಿಯಾಗಿರ್ತಕ್ಕಂಥ ರಕ್ತವನ್ನು ನಿಮ್ಮ ಅಂಗಾಂಗಗಳಿಗೆ ಕಳಿಸ್ಕೊಡುತ್ತೆ. ಅಂಗಾಂಗ ಪ್ರವೇಶ ಮಾಡಿ ಅಶುದ್ಧವಾದಂಥ ರಕ್ತವನ್ನು ವಾಪಸ್ ತಗೊಳ್ಳುತ್ತೆ. ವಾಪಸ್ ತಗೊಂಡು ಲಂಗ್ಸಿಗೆ ಕಳಿಸುತ್ತೆ. ಲಂಗ್ಸಲ್ಲಿ ಶುದ್ಧಿಯಾಗಿ ವಾಪಸ್ ತಗೊಂಡು ನಿಮ್ಮ ಅಂಗಾಂಗಗಳಿಗೆ ಕಳಿಸುತ್ತೆ. ಇಲ್ಲಿ ರಕ್ತ ಶುದ್ಧೀಕರಣ ಆಗಲಿಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂಥ ಪಂಪ್ ಅಂದರೆ ಅದು ಹೃದಯ ಅಂತ ಹೇಳ್ಬೋದು. ಈ ಹೃದಯ ನೀವು ತಾಯಿ ಗರ್ಭದಲ್ಲಿ ಸೇರಿದಾಗಲೇ ಶುರುವಾಗುತ್ತೆ. ಹೃದಯ ಬಡಿತ ಅಂತಕ್ಕಂಥದ್ದು ನೀವು ಹುಟ್ಟಿ ಎಷ್ಟು ವರ್ಷಗಳು ಬದುಕಿರ್ತೀರೋ ಅಷ್ಟು ವರ್ಷ ಅಷ್ಟು ಸೆಕೆಂಡ್ಸ್ ಅಷ್ಟು ಮಿಲಿ ಸೆಕೆಂಡ್ಸ್ ಅದು ಲಬ್ ಡಬ್ ಬಡ್ಕೊಳ್ತಾನೆ ಇರಬೇಕು. ಅಷ್ಟು ಸಲ ರಕ್ತನ ಪಂಪ್ ಮಾಡ್ತಾನೆ ಇರಬೇಕು. ಅದಕ್ಕೆ ಯೋಚನೆ ಮಾಡಿ, 1 ನಿಮಿಷ ಅದಕ್ಕೆ ಸುಸ್ತಾದರೆ ಏನಾಗುತ್ತೆ? ಆ ಸುಸ್ತು ಆಗದೇ ಇರೋ ಹಾಗೆ ಅದು ಕೆಲಸ ಮಾಡಬೇಕಂದ್ರೆ ನೀವೆಷ್ಟು ಅದನ್ನು ಆರೈಕೆ ಮಾಡಬೇಕು, ಅದಕ್ಕೆಷ್ಟು ಶಕ್ತಿಯನ್ನು ಕೊಡಬೇಕು, ನಿಮ್ಮ ದೇಹಕ್ಕೆ ನೀವೆಷ್ಟು ಸಹಕಾರವನ್ನು ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ಮನುಜ ಏನೆಲ್ಲ ಹಿಂಸೆಗಳನ್ನು ಕೊಡಬಹುದು ದೇಹಕ್ಕೆ, ಅಷ್ಟು ಹಿಂಸೆಯನ್ನು ಕೊಡ್ತಾ ಹೋಗ್ತಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ ಕೆಟ್ಟ ಆಹಾರಗಳ ಸೇವನೆ. ಯಾವುದೇ ಆಹಾರದಲ್ಲಿ ಸತ್ವನೇ ಇಲ್ಲ, ಸತ್ವ ಇಲ್ಲ ಅಂತ ತಿನ್ನೋ ಆಹಾರದಲ್ಲಿ ನಿಮ್ಮ ರಕ್ತಕ್ಕೆ ಶಕ್ತಿ ಹೇಗೆ ಸಿಗುತ್ತೆ? ರಕ್ತದಲ್ಲಿ ಶಕ್ತಿ ಇಲ್ಲ ಅಂದರೆ ನಿಮ್ಮ ಜೀವಕೋಶಗಳಿಗೆ ಶಕ್ತಿ ಯಾರು ಕೊಡ್ತಾರೆ? ಜೀವಕೋಶಗಳು ಅಂಗಾಂಗಗಳನ್ನು ಹೇಗೆ ಶಕ್ತಿಯನ್ನು ಕಾಪಾಡುತ್ತೆ? ನಾವು ಯೋಚನೆ ಮಾಡಬೇಕಾಗಿರೋ ವಿಚಾರ ಈ ಒಂದು ಆಹಾರದ ಅಪೌಷ್ಟಿಕತೆ ಅನ್ನೋದು, ಅಶುದ್ಧ ಆಹಾರ ಅನ್ನೋದು ಮುಖ್ಯವಾಗಿ ಕಾಡ್ತಾ ಇದೆ. ಎರಡನೇದು ಅಂತ ಹೇಳಿದ್ರೆ ದುಶ್ಚಟಗಳು, ಮದ್ಯಪಾನ, ಧೂಮಪಾನ, ತಂಬಾಕು, ಈ ರೀತಿ ಹಲವಾರು ರೀತಿಯ ದುಶ್ಚಟಗಳಿಗೆ ಮನುಷ್ಯ ಬಲಿಯಾಗಿ ಸಾಕಷ್ಟು ದೇಹಕ್ಕೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಉಪವಾಸಗಳು, ತಡ ಆಹಾರಗಳು, ಯಾವುದಕ್ಕೂ ಟೈಮ್ ಇಲ್ಲ ಮನುಷ್ಯನಿಗೆ. ಟೈಮ್ ಇಲ್ಲ ಅನ್ನೋದು, ಸಮಯದ ಅಭಾವ ಅನ್ನೋದನ್ನ ಒಂದು ಬೋರ್ಡಾಗಿ ತನಗೆ ಹಾಕೊಂಡ್ಬಿಟ್ಟಿದ್ದಾರೆ. ಯಾವಾಗಲೂ ಸಮಯ ಇಲ್ಲ ಸಮಯ ಇಲ್ಲ ಅನ್ನೋ ಒಂದು ಬೋರ್ಡ್ ಇಟ್ಕೊಂಡು ದೇಹಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ. ಯಾವಾಗ ತಪ್ಪಿದ ಸಮಯದಲ್ಲಿ ನಮ್ಮ ದೇಹಕ್ಕೆ ಕೊಡಲಿಕ್ಕೆ ಹೋಗ್ತೀವಿ ಆಗ ದೇಹ ಅದನ್ನು ಬಳಸ್ಕೊಳ್ಳೋದಿಲ್ಲ, ವ್ಯರ್ಥವಾಗತ್ತೆ. ವ್ಯರ್ಥ ಆದರೆ ಅದು ನಿಮಗೆ ನಷ್ಟವಾಗತ್ತೆ. ಸೊ ಹೀಗೆ ತಪ್ಪಿದ ಸಮಯದಲ್ಲಿ ಸೇವಿಸ್ತಕ್ಕಂಥ ಆಹಾರಗಳು, ಉಪವಾಸಗಳು, ನಿದ್ರಾಹೀನತೆ, ನಿದ್ರೆಗೆಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅಥವಾ ನಿದ್ರೆ ಸರಿಯಾಗಿ ಮಾಡದೇ ಇರ್ತಕ್ಕಂಥದ್ದು, ಇದು ಕೂಡ ನಿಮ್ಮ ದೇಹದ ನಿಶಕ್ತಿಗೆ ಮುಖ್ಯವಾಗಿ ಕಾರಣ ಆಗ್ತಾ ಇದೆ. ಈ ರೀತಿ ಜೊತೆಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದ ತಕ್ಷಣ ನನ್ನ ತಪ್ಪು ಏನಪ್ಪ ಇದೆ, ಯಾವ ತಪ್ಪಿಗೆ ಈ ಸಮಸ್ಯೆ ಆಗಿದೆ ಅನ್ನೋದನ್ನು ಮರೆತು ಚಿಕ್ಕ ಪುಟ್ಟ ಸಮಸ್ಯೆಗೆಲ್ಲ ಔಷಧಿ ಮಾತ್ರೆಗಳನ್ನು ಹುಡುಕ್ತಾ ಪ್ರತಿನಿತ್ಯ ಮಾತ್ರೆ ತಿಂತಾ ಇರೋದು, ಯಾವುದೋ ಒಂದು ಚಿಕ್ಕ ಸಮಸ್ಯೆ ಬಂದರೆ ಅದಕ್ಕೂ ಒಂದಷ್ಟು ಮಾತ್ರೆಗಳನ್ನು ತಿನ್ನೋದು, ಹೀಗೆ ಪ್ರತಿನಿತ್ಯ ಬಳಸ್ತಕ್ಕಂಥ ರಾಸಾಯನಿಕಗಳ ಬಳಕೆ ಇವತ್ತು ಹೃದಯವನ್ನು ಆಘಾತಕ್ಕೊಳಗಾಗ್ತಿದೆ ಅನ್ನೋದು ತಪ್ಪಾಗೋದಿಲ್ಲ. ಜೊತೆ ಜೊತೆಗೆ ಅಧಿಕ ಮಾಂಸಾಹಾರ ಸೇವನೆ ಅಂತ ಹೇಳ್ಬೋದು, ಕೊಬ್ಬಿನ ಅಂಶಗಳನ್ನು ಹೆಚ್ಚೆಚ್ಚು ಬಳಕೆ ಮಾಡೋದ್ರಿಂದ
ನಿಮ್ಮ ರಕ್ತದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ, ಕೊಬ್ಬಿನ ಅಂಶಗಳು ರಕ್ತವನ್ನು ಗಟ್ಟಿ ಮಾಡ್ತದೆ, ರಕ್ತ ಸಂಚಲನದ ಸಮಸ್ಯೆ ಉಂಟಾಗ್ತದೆ, ಇದು ಕೂಡ ಹೃದಯಕ್ಕೆ ತೊಂದರೆಯನ್ನು ಮಾಡ್ತಾ ಇದೆ. ಇನ್ನು ಅತಿಯಾದ ಕಾಫಿ ಟೀ ಸೇವನೆ, ಈ ಕಾಫಿ ಟೀ ಸೇವನೆ ಅನ್ನೋದು ಕೂಡ ಒಂದು ಚಟವಾಗತ್ತೆ. ಎಷ್ಟು ಕಾಫಿ ಟೀಯನ್ನು ನೀವು ಅಧಿಕವಾಗಿ ಬಳಸ್ತಾ ಹೋಗ್ತಿರೋ ಅಷ್ಟು ಆಹಾರದ ಅಪೌಷ್ಟಿಕತೆ ಆಗುತ್ತೆ, ಆಹಾರಗಳು ಅಜೀರ್ಣವಾಗ್ತವೆ, ನಿಮ್ಮ ನರಗಳು ದೌರ್ಬಲ್ಯಕ್ಕೆ ಒಳಗಾಗ್ತವೆ. ಈ ಆ್ಯಸಿಡ್ ಅಂಶ ಅಂತಕ್ಕಂಥದ್ದು ನಿಮ್ಮ ನರಗಳ ದೌರ್ಬಲ್ಯಕ್ಕೆ ಕಾರಣವಾಗುತ್ತೆ. ನಿಮ್ಮ ರಕ್ತನಾಳಗಳು ತನ್ನ ಶಕ್ತಿಯನ್ನು ಕಳ್ಕೊಳ್ತವೆ, ರಕ್ತನಾಳಗಳು ಒಣಗ್ತಾ ಹೋಗ್ತವೆ, ಡ್ರೈ ಆಗೋದು ಅಂತ ಹೇಳ್ತೀವಿ, ಗಟ್ಟಿ ಆಗುವಂಥದ್ದು, ಈ ರೀತಿಯಾದಾಗ ನಿಮ್ಮ ರಕ್ತ ಸಂಚಾರ ತೊಂದರೆ ಆಗ್ತದೆ. ಇವೆಲ್ಲ ತಪ್ಪುಗಳು ನಿಮ್ಮ ಇವತ್ತಿನ ಹೃದಯ ಹಾಳಾಗಲಿಕ್ಕೆ ಕಾರಣ ಆಗ್ತದೆ. ಇನ್ನು ಹೃದಯದ ಸಮಸ್ಯೆ ಹೇಗುಂಟಾಗತ್ತೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳದೆ ಆಹಾರ ತಪ್ಪುತ್ತಾ ಇರೋದು ಅಂತ, ನಿಮ್ಮ ಆಹಾರದಲ್ಲಿ ಎಷ್ಟು ಕೊಬ್ಬಿನ ಅಂಶವನ್ನು ಕೊಡ್ತಾ ಹೋಗ್ತೀರಾ. ಈಗ ಸಾಮಾನ್ಯ ಕೊಬ್ಬು ಅಂದ ತಕ್ಷಣ ಎಲ್ಲರೂ ತಲೆಯಲ್ಲಿ ಉಳಿಯೋದು ಹಾಲು, ತುಪ್ಪ, ಮೊಸರು, ಮಜ್ಜಿಗೆ. ವೀಕ್ಷಕರೇ, ಇದನ್ನು ಬಿಟ್ಟರೆ ಆದರೆ ಯಾರಿಗೂ ಕೊಬ್ಬಿನ ಅಂಶ ಜಾಸ್ತಿ ಆಗಿದೆ ಅನ್ನೋ ರೋಗ ಕಡಿಮೆ ಆಗಿರಲಿಲ್ಲ, ಯಾರಿಗೂ ಮಧುಮೇಹವನ್ನು ತಪ್ಪಿಸ್ಲಿಕ್ಕಾಗಿಲ್ಲ, ಯಾರಿಗೂ ಹೃದಯಾಘಾತವನ್ನು ತಪ್ಪಿಸ್ಕೊಳ್ಳಿಕ್ಕಾಗಿಲ್ಲ, ಯಾರಿಗೂ ಪಾರ್ಶ್ವವಾಯುವನ್ನು ತಪ್ಪಿಸ್ಕೊಳ್ಳಿಕ್ಕಾಗಿಲ್ಲ, ಆದರೂ ಹಾಲು, ತುಪ್ಪ, ಮಜ್ಜಿಗೆ, ಮೊಸರು ಮಾತ್ರ ಬಿಟ್ಟಿದ್ದೀರಾ. ಯಾವಾಗ ಇದನ್ನು ದೂರ ಮಾಡಿದ್ರೆ ಅವತ್ತೇ ನಿಮಗೆ ಸಮಸ್ಯೆಗಳು ಶುರುವಾದವು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ಇವೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕೊಬ್ಬಿನ ಅಂಶ ಆಗಿರೋದ್ರಿಂದ ಅದನ್ನು ನೀವು ಪ್ರತಿನಿತ್ಯ ಮಿತವಾಗಿ ಬಳಸೋದು ನಿಮ್ಮ ದೇಹವನ್ನು ಸದೃಢವನ್ನಾಗಿ ಮಾಡುತ್ತೆ, ನಿಮ್ಮ ಮಾಂಸಖಂಡಗಳನ್ನು ಶಕ್ತಿಯುತವಾಗಿ ಮಾಡುತ್ತೆ, ನರಗಳನ್ನು ಫ್ಲೆಕ್ಸಿಬಲ್ ಆಗಿರಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಿಮ್ಮ ಆಹಾರಗಳು ಪಚನವಾಗಿ ನಿಮ್ಮ ರಕ್ತಕ್ಕೆ ಶಕ್ತಿಯನ್ನು ಕೊಡೋದಕ್ಕೆ ಕೂಡ ಇದು ಸಹಾಯವಾಗುತ್ತೆ. ಹಾಗಾಗಿ ಕೊಬ್ಬಿನ ಅಂಶ ಅಂತ ಹೇಳಿದ್ರೆ ಹಾಲಿನ ಉತ್ಪನ್ನಗಳಲ್ಲ, ಕೊಬ್ಬಿನ ಅಂಶ ಇರ್ತಕ್ಕಂಥದ್ದು ಮೈದಾ ಮತ್ತು ಗೋಧಿ ಪದಾರ್ಥ, ಹಾಗೆ ಬೇಕರಿ ಐಟಮ್ಸ್ಗಳು, ಜಂಕ್ ಫುಡ್ಸ್ಗಳು, ಹೊರಗೆ ತಿಂತಕ್ಕಂಥ ಪದಾರ್ಥಗಳು, ಮಾಂಸಾಹಾರಗಳು ಮತ್ತು ದುಶ್ಚಟಗಳು, ಇವುಗಳಿಂದ ನಿಮಗೆ ಕೊಬ್ಬಿನ ಅಂಶ ಸಮಸ್ಯೆ ಆಗುತ್ತೆ. ಮತ್ತು ಯಾರಿಗೆಲ್ಲ ಹೈಪರ್ ಆಸಿಡಿಟಿ ಸಮಸ್ಯೆ ಆಗ್ತಾ ಇದೆ, ಹೊಟ್ಟೆ ಹುಣ್ಣಿನ ಸಮಸ್ಯೆ ಅಂತ ಹೇಳ್ತೀವಿ, ಅವರು ಯಾವುದೇ ಆಹಾರ ಸೇವನೆ ಮಾಡಿದ್ರು ಕೂಡ ಅದು ಜೀರ್ಣ ಆಗೋದಿಲ್ಲ. ಯಾವ ಆಹಾರ ಜೀರ್ಣ ಆಗದೆ ನಮ್ಮಲ್ಲಿ ಉಳಿಯುತ್ತೋ ಅದೇ ನಿಮಗೆ ಕೊಬ್ಬನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಜೀರ್ಣ ಆಗೋ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡೋದು ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಸ್ಥೂಲಕಾಯ ಅಂತ ಹೇಳ್ತೀವಿ, ದೇಹದ ತೂಕವನ್ನು ಹೆಚ್ಚಳ ಮಾಡಿಕೊಂಡಿರತಕ್ಕಂಥವ್ರು, ಯಾವುದೇ ದೇಹ ದಂಡನೆ ಇಲ್ಲದೆ ದೇಹವನ್ನು ಒಂದು ರೀತಿ ಕೂತಲ್ಲೇ ಕೂತು ಅದಕ್ಕೆ ತುಕ್ಕಿಡದಂಥ ಮೆಷಿನ್ ರೀತಿ ಮಾಡ್ಕೊಂಡಿರ್ತೀರ, ಈ ರೀತಿ ದೇಹಕ್ಕೆ ವ್ಯಾಯಾಮ ಇಲ್ಲದೆ ಇರೋದು ಕೂಡ ನಮ್ಮ ಅಂಗಾಂಗಗಳ ಕೆಲಸ ಕಾರ್ಯ ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತದೆ, ತೂಕ ಜಾಸ್ತಿ ಆಗ್ತದೆ. ಯಾವಾಗ ನಮ್ಮ ಎತ್ತರಕ್ಕಿಂತ ಹೆಚ್ಚು ತೂಕವನ್ನು ಇಟ್ಕೊಳ್ತೀವಿ ಆಗ ನಮ್ಮ ಇಡೀ ದೇಹಕ್ಕೆ ಭಾರವಾಗುತ್ತೆ, ದೇಹದ ಪ್ರತಿಯೊಂದು ಅಂಗಾಂಗಗಳ ಮೇಲೂ ನಮ್ಮ ಭಾರ ಬೀಳ್ತಾ ಹೋಗುತ್ತೆ, ಯಾವುದು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಿಮ್ಮ ಎತ್ತರಕ್ಕೆ ತಕ್ಕಷ್ಟು ತೂಕ ಇದ್ದರೆ ನಿಮ್ಮ ದೇಹ ಹಗುರವಾಗಿರುತ್ತೆ, ಆಗ ನಿಮ್ಮ ರಕ್ತ ಪಂಪ್ ಆದಾಗ ಈಸಿಯಾಗಿ ಎಲ್ಲ ಅಂಗಾಂಗಗಳನ್ನು ತಲುಪುತ್ತೆ, ಹೃದಯಕ್ಕೂ ಕೂಡ ರಕ್ತ ಸೇರುತ್ತೆ. ಯಾವಾಗ ನಿಮ್ಮ ದೇಹ ಬಿಗಿಯಾಗುತ್ತೆ, ದಪ್ಪವಾಗುತ್ತೆ, ಊದ್ಕೊಳ್ಳುತ್ತೆ, ಇಂಥ ಸಂದರ್ಭದಲ್ಲಿ ಕೊಬ್ಬಿನ ಅಂಶ ರಕ್ತದಲ್ಲೂ ಜಾಸ್ತಿ ಇದೆ, ನಿಮ್ಮ ದೇಹದಲ್ಲೂ ಕೊಬ್ಬು ಬೆಳೀತಾ ಇದೆ, ಇದರಿಂದ ನಿಮ್ಮ ಹೃದಯ ಪಂಪು ಮಾಡುವಂಥ ಶಕ್ತಿ ಕಡಿಮೆ ಆಗುತ್ತೆ, ಅದು ಪಂಪ್ ಮಾಡಿದಷ್ಟು ರಕ್ತ ಅದಕ್ಕೆ ಸಿಗೋದಿಲ್ಲ, ಇದರಿಂದ ಹೈಪರ್ ಟೆನ್ಷನ್, ಬಿ ಪಿ ಸಮಸ್ಯೆ, ಸ್ಟ್ರೋಕ್ ಸಮಸ್ಯೆ ಮತ್ತು ಹಾರ್ಟ್ ಅಟ್ಯಾಕ್ ಸಮಸ್ಯೆ, ಕಿಡ್ನಿ ಫೇಲ್ಯೂರ್ ಸಮಸ್ಯೆ ಇವೆಲ್ಲವನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಸ್ಥೂಲಕಾಯದ ಸಮಸ್ಯೆಯನ್ನು ನಾವು ಬಹುಬೇಗ ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಇವೆಲ್ಲ ತಪ್ಪುಗಳನ್ನು ಸರಿಪಡಿಸ್ಕೊಂಡ್ರೆ ರಕ್ತ ಸಂಚಾರ ನಮ್ಮ ದೇಹದಲ್ಲಿ ತಾನಾಗೇ ಚೆನ್ನಾಗಿ ನಡೀತಾ ಇರುತ್ತೆ. ಇನ್ನು ಹಾರ್ಟ್ ಅಟ್ಯಾಕ್ ಸಡನ್ನಾಗಿ ಯಾಕಾಗತ್ತೆ ಅಂತ ಹೇಳಿದ್ರೆ ರಕ್ತದಲ್ಲಿ ಸೇರಿರ್ತಕ್ಕಂಥ ಕೊಬ್ಬಿನ ಅಂಶ ಇರಬಹುದು, ಆಹಾರದ ಅಜೀರ್ಣತೆಯಿಂದ ಉಂಟಾದಂಥ ಆಮದ ಅಂಶ ಅಂತ ಹೇಳ್ತೀವಿ ಕೀವು, ಇದು ತ್ಯಾಜ್ಯ ವಸ್ತುವಾಗಿರುತ್ತೆ, ಈ ತ್ಯಾಜ್ಯ ನಮ್ಮ ರಕ್ತದಲ್ಲಿ ಸೇರ್ತಕ್ಕಂಥದ್ದಿರಬಹುದು, ಇವೆಲ್ಲವೂ ಏನಾಗುತ್ತೆ ರಕ್ತ ಸಂಚಲನದಲ್ಲಿ ಅಡೆತಡೆಯನ್ನು ಉಂಟು ಮಾಡ್ತಾ ಹೋಗುತ್ತೆ, ನಮ್ಮ ನರನಾಡಿಗಳಲ್ಲಿ ಬ್ಲಾಕೇಜ್ಗಳಾಗ್ತಾ ಹೋಗುತ್ತೆ, ಅದರಲ್ಲಿ ನಮ್ಮ ಹೃದಯಕ್ಕೆ ರಕ್ತ ಸಂಚಾರ ಆಗಬೇಕಾಗಿರ್ತಕ್ಕಂಥ ನಾಳಗಳ ಬ್ಲಾಕೇಜ್ ಆದರೆ ನಿಮಗೆ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಎದೆನೋವು ಬರುವಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಬೆವರು ಬರುವಂಥದ್ದು, ತಲೆ ಸತ್ತು, ಕಣ್ಮಂಜಾಗುವಂಥದ್ದು, ಉಸಿರಾಟದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಮತ್ತು ನಿಮ್ಮ ಕೈಗಳು, ಭುಜಗಳು ಸ್ವಾಧೀನವನ್ನು ಕಳ್ಕೊಳ್ತಕ್ಕಂಥದ್ದು, ಈ ರೀತಿಯ ಆಯಾಸವನ್ನು ನೀವು ನೋಡ್ತಾ ಹೋಗ್ತೀರಾ, ಇದು ಹಾರ್ಟ್ ಅಟ್ಯಾಕ್ ಆಗುತ್ತೆ.